ನಮ್ಮ ಒಬಿಸಿ ಸಮಾಜದ ಎಲ್ಲ ಒಬಿಸಿ ಮಕ್ಕಳ ಸಂಬಂಧ ಸ್ಕೂಲ್ಗಳು ಅಧ್ಯಕ್ಷರೇ, ಈ ಸ್ಕೂಲ್ಗಳಿಗೆ 815 ಕೋಟಿ ಇಲ್ಲ, ನನ್ನ ಹೆಸರು ಹೇಳಿದ್ರು, ಯಾಕಂದ್ರೆ ಗಂಗಾ ಕಲ್ಯಾಣ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅಮೌಂಟ್ ಬಗ್ಗೆ ಅವ್ರೇನಾದ್ರು ಹೇಳಿ ತೊಂದರೆ ಇಲ್ಲ, ಸ್ವಲ್ಪ ಹೆಚ್ಚು ಬೆಳಕು ಅವ್ರು ಚೆಲ್ಲಬೇಕಾಗ್ತದೆ. ಅವರ ಅವಧಿನಲ್ಲಿ ಎಷ್ಟು ಗಂಗಾ ಕಲ್ಯಾಣ ಕೊಟ್ಟಿದ್ದಾರೆ ಅದು ಸ್ವಲ್ಪ ಹೇಳ್ಬಿಡ್ಲಿ. ಓಕೆ, ನಾನು ಹೇಳ್ತೇನೆ. ಇಲ್ಲ ಹೇಳಿ, ಅದನ್ನ ಹೇಳ್ತೇನೆ, ನಾನು ಹೇಳ್ತೀನಿ. ಇಲ್ಲ, ನಾನು ಹೇಳ್ತೇನೆ ದಯಮಾಡಿ ಕೂಡ. ಇಟ್ಸ್ ಎ ವೆರಿ ಈಸಿ ನಂಬರ್. ನಾನು ಹೇಳ್ತೇನೆ, ವೆರಿ ಈಸಿ. ಇಲ್ಲ, ನಾನು ಹೇಳ್ತೇನೆ, ನಾನು ಮಾತಾಡ್ತೀನಿ ಬಗ್ಗೆ ತಕರಾರಿಲ್ಲ. ನಾನು ಮಾತಾಡಬೇಕಾದ್ರೆ ದಯಮಾಡಿ ಹೇಳ ಅಧ್ಯಕ್ಷರೇ, ಕಳೆದ ಇವರು ಮಾತಾಡಬೇಕಾರ ದಯಮಾಡಿ ಮಾಡಿ ಇದೆಲ್ಲ ನಿಗಮದಲ್ಲಿ ಕೊಳವೆ ಬಾವಿ ಕೊರೆಸಿರೋದು ಶೂನ್ಯ. 431 ಕೋಟಿ ರೂಪಾಯಿ ಹಗರಣ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಹಗರಣ ಮಾಡಿ ಈಗ 110 ಕೋಟಿ ಕೊಡುವಲ್ಲ, 60 ಕೋಟಿ ಕೊಟ್ಟು ಹಿಂದುಳಿದ್ರೆ ಹೇಳಿ ಶೂನ್ಯ ಸರ್. ತಾಂಡ ಅಭಿವೃದ್ಧಿ ನಿಗಮ ನಿಮ್ ಗೊತ್ತಿದೆ ಅಧ್ಯಕ್ಷರೇ, 2021 ರಾಜ್ಯದಲ್ಲಿ ಕೊಟ್ಟಿರುವ ಟ್ಯಾಕ್ಸಿಗಳು ಬಂದು ನೋಡಿ, ದೇವರಾಜ ಅರಸು ಹಿಂದುಳಿದ ಅಭಿವೃದ್ಧಿ ನಿಗಮ ಒಬಿಸಿಗಳ ಈ ನಿಗಮಕ್ಕೆ 190 ಕೋಟಿ ನಮ್ಮ ಸರ್ಕಾರ ಕೊಟ್ಟಿತ್ತು. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮಕ್ಕೆ ಈ ಸರ್ಕಾರ ಕೊಟ್ಟಿದ್ದೇನು? ಮಾತೆತ್ತಿದ್ರೆ ನಾವು ಹಿಂದಂತೆ ಮಾತಾಡ್ತೀರಿ. 100 ಕೋಟಿ ಕೊಟ್ಟಿರಿ, 190 ಕೋಟಿ ಇದ್ದಿದ್ದು 100 ಕೋಟಿ ರೂಪಾಯಿ ಕೊಟ್ಟಿರಿಪ್ಪ. ವಿಶ್ವಕರ್ಮ ಅಭಿವೃದ್ಧಿ ನಿಗಮ 25 ಕೋಟಿ ರೂಪಾಯಿ ನಾವು ಕೊಟ್ಟಿದ್ದೀವಿ, ನಮ್ಮ ಸರ್ಕಾರ ಬೊಮ್ಮಾಯಿಯವರು. ನೀವು ಕೊಟ್ಟಿದ್ದೆಷ್ಟು? 13 ಕೋಟಿ ರೂಪಾಯಿ. ಕುರುಬರು ನಮ್ಮ ಅಧ್ಯಕ್ಷ, ನಮ್ಮ ಮುಖ್ಯಮಂತ್ರಿಗಳು ಕುರುಬ ಸಮಾಜದ ದೊಡ್ಡ ನಾಯಕರು. ಇವತ್ತು ಇಡೀ ರಾಜ್ಯದ ಕುರುಬ ಸಮಾಜ ಅವ್ರ ಕಡೆ ನೋಡ್ತಿರ್ತೈತಿ, ನಮ್ಮ ಸಮಾಜಕ್ಕೆ ಏನ್ ಮಾಡ್ತಾರಪ್ಪ, ನಮ್ಮವರೊಬ್ಬರು ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಬಹಳ ಹೆಮ್ಮೆಯಿಂದ ನೋಡ್ತಿದ್ದಾರೆ. ಕುರುಬ ಸಮಾಜಕ್ಕೆ ಏನ್ ಮಾಡಿದಾರೆ? 106 ಕೋಟಿ ರೂಪಾಯಿ ನಮ್ಮ ಸರ್ಕಾರ ಕೊಟ್ಟಿತ್ತು ಅಧ್ಯಕ್ಷರ. ಇವ್ರು ಕೊಟ್ಟಿದ್ದೆಷ್ಟು? 10 ಕೋಟಿ ರೂಪಾಯಿ. ಬರೇ 10 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ 25 ಕೋಟಿ ರೂಪಾಯಿ ನಮ್ಮ ಸರ್ಕಾರ ಕೊಟ್ಟಿತ್ತು. ಇವ್ರು ಕೊಟ್ಟಿದ್ದು 9 ಕೋಟಿ ರೂಪಾಯಿ. ಉಪ್ಪಾರ ಅಭಿವೃದ್ಧಿ ನಿಗಮ 15 ಕೋಟಿ ರೂಪಾಯಿ ನಮ್ಮ ಸರ್ಕಾರ ಕೊಟ್ಟಿತ್ತು. ಉಪ್ಪಾರಕ್ಕೆ 15 ಕೋಟಿ ನಮ್ಮ ಸರ್ಕಾರ ಕೊಟ್ರೆ, ಈ ಸರ್ಕಾರ ಕೊಟ್ಟಿದ್ದಾರೆ. ಲಿಂಗಾಯತರ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ, ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಿಲ್ಲ, ಅವ್ರು ತಮ್ಮ ಆಫೀಸಿನ 100 ಕೋಟಿ ರೂಪಾಯಿ ನಮ್ಮ ಸರ್ಕಾರ ಕೊಟ್ರ, ಈ ಸರ್ಕಾರ 60 ಕೋಟಿ ರೂಪಾಯಿ ಕಟ್ ಮಾಡಿದ್ರು. ಲಿಂಗಾಯತರು ಅತ್ಯಂತ ದೊಡ್ಡ ಪ್ರಮಾಣದ ಲಿಂಗಾಯತ ಎಂಎಲ್ಎಗಳು ಆಡ್ಸಿ ಬಂದಾರೆ, ಎಲ್ಲರಿಗೂ ಮುಖ ಎತ್ತಿ ಅವ್ರ ತಮ್ಮ ಸಮಾಜದ ಮುಂದೆ ಮುಖ ಎತ್ತಂಗ್ ಮಾಡಿಟ್ಟಿದ್ದಾರೆ. ನೀವಿಟ್ಟಿದ್ದು 500 ಕೋಟಿ ರೂಪಾಯಿ 60 ಕೋಟಿ ರೂಪಾಯಿ ಸರಿ. ಉಪನಾಯಕರು ನಮ್ಮ ಸರ್ಕಾರ ಕೊಟ್ಟಿತ್ತು, ಇವರು ಕೊಟ್ಟಿದ್ದು 64 ಕೋಟಿ ರೂಪಾಯಿ. ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ನಿಲಯಕ್ಕೆ 193 ಕೋಟಿ ರೂಪಾಯಿ ನಮ್ಮ ಸರ್ಕಾರ ಕೊಟ್ರೆ, ಇವ್ರ ಸರ್ಕಾರ ಕೊಟ್ಟಿದ್ದು ಕೇವಲ 64 ಕೋಟಿ ರೂಪಾಯಿ. ಇದೆಲ್ಲ ಉಳಿದಿದ್ದು ದುಡ್ಡು ಎಲ್ಲಿ ಹೋತು? ಅಂತ ಹೇಳಿ ನಮ್ಮ ರಾಜ್ಯದ ಜನರಿಗೆ ಒಂದು ದೊಡ್ಡ ಸಂಶಯ ಬರ್ತದೆ. ಹೌದಪ್ಪ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೂ ಕೋತ ಆಗೈತೆ, ಆದಿ ಜಾಂಬು ಅಂತ ನಿಗರಕ್ಕೂ ಕೋತ ಆಗೈತೆ, ಲಮಾಣರಿಗೂ ಕೋತ ಆಗೈತೆ, ಭೋವಿಗಳಿಗೆ ಕೋತ ಆಗೈತೆ, ಲಿಂಗಾಯತರಿಗೆ ಕಟ್ ಮಾಡ್ಯಾರ, ಒಕ್ಕಲುಗಾರಿಗೆ ಕಟ್ ಮಾಡ್ಯಾರ. ಇದೆಲ್ಲ ದುಡ್ಡು ಎಲ್ಲಿ ಹೋಗೈತಿ? ಇದೆಲ್ಲ ದುಡ್ಡು ಸಾಬರಿಗೆ ಹೋಗೈತೆ. ಉತ್ತರ ಕೊಡುವ ಇದೆಲ್ಲ ದುಡ್ಡು ಅಲ್ಪಸಂಖ್ಯಾತರಿಗೆ. ಅಲ್ಪಸಂಖ್ಯಾತರಿಗೆ ನಮ್ಮ ಸರ್ಕಾರ 1,230 ಕೋಟಿ ಕೊಟ್ರೆ, ಇವರು 2,100 ಕೋಟಿ ಕೊಡ್ತೇವೆ ಅಂತ ಹೇಳಿ ಉಳಿದೋರ್ದು ಎಲ್ಲಾರ್ದು ಕಟ್ ಮಾಡಿ ಅದನ್ನ ಅಲ್ಪಸಂಖ್ಯಾತರಿಗೆ 3,000 ಕೋಟಿ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರಿಗೆ 3,000 ಕೋಟಿ ಕೊಟ್ಟಿದ್ದಾರೆ. ಇದಕ್ಕೇನು ಉತ್ತರ ಹೇಳ್ತಾರೆ ಅವರು? ಕೊಡ್ಲಿಯ ನಮ್ಗೇನ್ ಸಂಪ, ನಮ್ಗೇನ್ 3,000 ಕೋಟಿ ನಿಮ್ಗೆ ಇಲ್ಲಿ ಅಲ್ಪಸಂಖ್ಯಾತ ಬೇರೆಯವ್ರ ಯಾಕೆ ಕಟ್ ಮಾಡ್ತೀರಿ? ಏನಿದು
ನಮಗ್ 30,000 ಕೊಡ್ರಿ. ಅರೆ ಬೇರೆ ಅವ್ರದ್ದು ಏನ್ ಮಾಡ್ಯಾರ ಅನ್ನೋದು ಬೇರೆ, ಬೇರೆ ಮಾಡ್ತೀರಿ. ನಮ್ಮಲ್ಲಿ ಒಂದು ಸಣ್ಣ ಗಂಗೂಬಾಯಿ ಹಾನಗಲ್ ಗುರುಕುಲ ಐತಿ. ಗಂಗೂಬಾಯಿ ಹಾನಗಲ್ ಗುರುಕುಲ ನಮ್ಮ ಹುಬ್ಬಳ್ಳಿಯಲ್ಲಿ. ಗಂಗೂಬಾಯಿ ಹಾನಗಲ್ ಅವ್ರ ಗೊತ್ತು ನಿಮಗ, ನಮ್ಮ ದೇಶ ಕಂಡಂತ ದೊಡ್ಡ ಹಿಂದೂಸ್ತಾನಿ ಸಂಗೀತಗಾರ, ಹಿಂದುಳಿದ ಸಮಾಜದಿಂದ ಬಂದಂತವ್ರು. ಅವ್ರ ಹೆಸರಲ್ಲೇ ಒಂದು ಗುರುಕುಲ ನಮ್ಮ ಸರ್ಕಾರ ಇದ್ದಾಗ ಮಾಡಿದ್ದೈತಿ. ಆ ಸರ್ಕಾರ ಅಲ್ಲಿ ಗುರುಕುಲ ನಡೀಬೇಕಂತಂದ್ರೆ ದುಡ್ಡು ಬೇಕಲ್ಲ, ಆ ದುಡ್ಡನ್ನು ಕಟ್ ಮಾಡಿದಾರೆ ಅಧ್ಯಕ್ಷ. ಗಂಗೂಬಾಯಿ ಹಾನಗಲ್ ಗುರುಕುಲದ ದುಡ್ಡನ್ನು ಕಟ್ ಮಾಡಿದ್ದಾರೆ. ಯಾಕೆ ಇಷ್ಟು ವಿರೋಧ, ಯಾಕೆ ಇಷ್ಟು ವೈಷಮ್ಯ? ನಮ್ಮ ಸರ್ಕಾರ ಕೊಟ್ಟಂತ ದುಡ್ಡನ್ನ ಇವತ್ತು ಅದನ್ನ ಕಟ್ ಮಾಡಿ ಕೇವಲ 24 ಲಕ್ಷ ರೂಪಾಯಿ ಅದು ಗುರುಕುಲಕ್ಕೆ ಇಟ್ಟಾರ. ಗುರುಕುಲ ಆಲ್ರೆಡಿ ಅವರೆಲ್ಲ ಟೀಚರ್ಗಳು ಬಿಟ್ಟು ಹೋಗ್ಬಿಟ್ಟಾರ, ನಮಗೆ ಪಗಾರ ಇಲ್ಲ, ನಾವ್ ಎಲ್ಲಿಂದ ಇಲ್ಲಿ ಮಾಡೋಣಂತೆ. ಇದಂತೂ ಗುರುಕುಲ ಈಗ ಬಂದ್ ಮಾಡುವಂತ ಪರಿಸ್ಥಿತಿ ತಗೊಂಬಂದಿದ್ದಾರೆ. ನಮ್ಮ ವಿದ್ಯಾರ್ಥಿ ವೇತನ ಕೂಡ 28 ಕೋಟಿ ರೂಪಾಯಿ ಕೊಡಬೇಕು, ಆದ್ರೆ ಇವರ ಆಯವ್ಯಯದಲ್ಲಿ ಒದಗಿಸಿದ್ದು ಕೇವಲ 10,94,00,000 ಹಿಂದುಳಿದ ನಮ್ಮ ಸಮಾಜದ ವಿದ್ಯಾರ್ಥಿನಿಗೆ. ಈ ರೀತಿ ಪ್ರತಿಯೊಂದು ಇದರಲ್ಲಿ ಕನಿಷ್ಠ ಬೆಂಬಲ ಬೆಲೆ, ಕನಿಷ್ಠ MSP ರೈತರಿಗೆ ಕೊಡಬೇಕಾದಂತ ದುಡ್ಡು, ಕನಿಷ್ಠ ಬೆಂಬಲ ಬೆಲೆ, ಇದು ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ರಿಯಂಬರ್ಸು ಹಾಕೈತಿ. ಇದು 500 ಕೋಟಿ ರೂಪಾಯಿ ಆಯವ್ಯಯದಾಗ ಕೊಟ್ಟಿದ್ದು, ಆದರೆ ಆಕ್ಚುಯಲ್ ಖರ್ಚು ಮಾಡಿದ್ದೆಷ್ಟು? 50 ಕೋಟಿ ರೂಪಾಯಿ, ಕೇವಲ 50 ಕೋಟಿ ರೂಪಾಯಿ ಆಯವ್ಯಯದಲ್ಲಿ ಇದ್ರ ಬಗ್ಗೆ ಖರ್ಚು ಮಾಡಿದ್ರು. ಅದ ಈ ನಮ್ಮ ಪೇಶಾ ಇಮಾಮ್ರು, ವಕ್ಫ್ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತ ಪೇಶಾ ಇಮಾಮ್ರು, ಮೌಜಾನ್ರು, ಇವರಿಗೆ 55 ಕೋಟಿ ಕೊಡ್ತೇವೆ ಅಂತ ಹೇಳಿದ್ರು. ಇವರಿಗೆ ಕೊಟ್ಟಿದಂತ ದುಡ್ಡು ಎಷ್ಟು? 83 ಕೋಟಿ 68 ಲಕ್ಷ ರೂಪಾಯಿ. ಅಲ್ಪಸಂಖ್ಯಾತರ ವಿದ್ಯಾರ್ಥಿ ವೇತನಕ್ಕೆ 160 ಕೋಟಿ ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ರು, ಆದ್ರೆ ಕೊಟ್ಟಿದ್ದೆಷ್ಟು? 190 ಕೋಟಿ. ಈ ರೀತಿ ಪ್ರತಿಯೊಂದು ಹಂತದಲ್ಲಿ ಕೂಡ ನಮ್ಮ ಕರ್ನಾಟಕದ ಬೇರೆ ಬೇರೆ ಸಮಾಜ ಏನದಾವಲ್ಲ, ಇವತ್ತ ಹಿಂದುಳಿದವರಿರ್ಬೋದು, SCಗಳಿರ್ಬೋದು, ST ಗಳಿರ್ಬೋದು, ಇವ್ರಿಗೆಲ್ಲರಿಗೂ ಅನ್ಯಾಯ ಮಾಡಿದಂತ ಕೊಡುಗೆ ಶ್ರೇಯಸ್ಸು ಯಾರ್ದಾರು ಇತ್ತಂತಂದ್ರೆ 15ನೇ ಬಜೆಟ್ ಅನ್ನ ಮಂಡಿಸಿದಂತ ಶ್ರೀ ಸಿದ್ದರಾಮಯ್ಯನವರಿಗೆ ಹೋಗ್ತೈತಿ ಅಂತ ನಾ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಚ್ಛಪಡ್ತೇನೆ.